ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕೇರಳಕ್ಕೆ ಮಂಜೂರಾದ ಏಮ್ಸ್ ಆಸ್ಪತ್ರೆಯನ್ನು ಕಾಸರಗೋಡಿನಲ್ಲಿ ಸ್ಥಾಪಿಸಲು ಜಿಲ್ಲಾ ಪಂಚಾಯತ್ ಆಗ್ರಹ. ಬಿಜೆಪಿ ಸದಸ್ಯ ಕೆ ಶ್ರೀಕಾಂತ್ ಮಂಡಿಸಿದ ಪ್ರಸ್ತಾವನೆಗೆ ಸರ್ವಾನುಮತದಿಂದ ನಿರ್ಣಯ ಅಂಗೀಕಾರ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಎನ್ಜಿಒ ಯೂನಿಯನ್ ಆಶ್ರಯದಲ್ಲಿ ಕಲೆಕ್ಟ್ರೇಟ್ ಮಾರ್ಚ್. ಧರಣಿ ಸತ್ಯಾಗ್ರಹ, ಅಪಾರ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಭಾಗಿ. ವರದರಾಜಪ್ಪ ಬಲಿದಾನ ದಿನಾಚರಣೆ. ಹೊಸ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರಿಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಪಿ ರಾಘವನ್ ಉದ್ಘಾಟನೆ. ಮಾಜಿ ಮುಖ್ಯಮಂತ್ರಿ ಪಿ ಕೆ ವಾಸುದೇವನ್ ನಾಯರ್ ಸಂಸ್ಮರಣಾ ದಿನಾಚರಣೆ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಗುರುವಾರ ನಡೆಯಿತು. AIYF ಕಾರ್ಯಕರ್ತರಿಂದ ರಕ್ತದಾನ ಶಿಬಿರ. ವ್ಯಾಪಾರ ವ್ಯವಸಾಯ ಏಕೋಪನ ಸಮಿತಿ ಹಾಗೂ ಮರ್ಚೆಂಟ್ಸ್ ವೆಲ್ಫೇರ್ ಸೊಸೈಟಿಯ ವರ್ಷಾವಧಿ ಮಹಾಸಭೆ ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮ. 2011 ಕರಾವಳಿ ಸಂರಕ್ಷಣಾ ಕಾಯ್ದೆಯ ತಳಹದಿಯಲ್ಲಿ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹ ಜಿಲ್ಲಾಧಿಕಾರಿ ಕಾರ್ಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇರಳಕ್ಕೆ ಮಂಜೂರಾದ ಏಮ್ಸ್ ಆಸ್ಪತ್ರೆಯನ್ನು ಕಾಸರಗೋಡಿನಲ್ಲಿ ಸ್ಥಾಪಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸಭೆ ಸರ್ವಾನುಮತದಿಂದ ನಿರ್ಣಯ ಮೂಲಕ ಒತ್ತಾಯಿಸಿದೆ. ಬಿಜೆಪಿ ಸದಸ್ಯ ಕೆ ಶ್ರೀಕಾಂತ್ ಸಲ್ಲಿಸಿದ ಪ್ರಸ್ತಾವನೆಗೆ ಜಿಲ್ಲಾ ಪಂಚಾಯತ್ ಅನುಮೋದನೆ ನೀಡಿತು. ಎಂಡೋ ಸಂತ್ರಸ್ತರಿರುವ ಜಿಲ್ಲೆಯಾದ ಕಾಸರಗೋಡಿಗೆ ಉನ್ನತ ಮಟ್ಟದ ಚಿಕಿತ್ಸಾ ಸೌಲಭ್ಯವಿರುವ ಏಮ್ಸ್ ಆಸ್ಪತ್ರೆ ಸ್ಥಾಪಿಸಬೇಕಾದ್ದು ಅತ್ಯಂತ ಅನಿವಾರ್ಯವೆಂದು ಶ್ರೀಕಾಂತ್ ಹೇಳಿದ್ದಾರೆ. ಕೇರಳ ರಾಜ್ಯಕ್ಕೆ ಮಂಜೂರಾದ ಏಮ್ಸ್ ಆಸ್ಪತ್ರೆಯನ್ನು ಕಾಸರಗೋಡಿನಲ್ಲಿಯೇ ಸ್ಥಾಪಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಡಿಸಿದ ಪ್ರಸ್ತಾವನೆಯನ್ನು ಜಿಲ್ಲಾ ಪಂಚಾಯತ್ ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿದೆ. ಏಮ್ಸ್ ಸ್ಥಾಪಿಸುವುದಕ್ಕೆ ಅಗತ್ಯವಾದ ಎಲ್ಲ ಆರ್ಥಿಕ ವೆಚ್ಚವನ್ನು ಕೇಂದ್ರ ಸರ್ಕಾರ ವಹಿಸಲಿದೆ. ಇದರಿಂದ ಕೇರಳಕ್ಕೆ ಯಾವುದೇ ಆರ್ಥಿಕ ಹೊರೆ ಬೀಳುವುದಿಲ್ಲ. ಅದಕ್ಕೆ ಬೇಕಾದ ಸ್ಥಳವನ್ನು ಮಾತ್ರ ಸ್ವಾಧೀನಪಡಿಸಿ ನೀಡಬೇಕಾಗಿದೆ ಎಂದು ನ್ಯಾಯವಾದಿ ಕೆ ಶ್ರೀಕಾಂತ್ ಹೇಳಿದ್ದಾರೆ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕೇರಳಕ್ಕೆ ಘೋಷಿಸಿರುವಂತಹ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾದರಿಯ ಆಸ್ಪತ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ಸ್ಥಾಪನೆಯಾಗಬೇಕು ಅಂತ ಹೇಳಿ ಕಾಸರಗೋಡು ಜಿಲ್ಲಾ ಪಂಚಾಯತಿನ ಆಡಳಿತ ಮಂಡಳಿ ಏಕಸ್ವರದಲ್ಲಿ ತರವನ್ನು ಅಂಗೀಕರಿಸಿದೆ. ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಅಲೋಪತಿ ಮೆಡಿಕಲ್ ಕಾಲೇಜ್ ಇಲ್ಲ, ಒಳ್ಳೆಯ ಒಂದು ಹಾಸ್ಪಿಟಲ್ ನಮಗಿಲ್ಲ, ಎಂಡೋಸಲ್ಫಾನ್ ಸಹಿತ ರೋಗಿಗಳು ಇಲ್ಲಿ ಅಗತ್ಯವಾದಂತಹ ಸೌಕರ್ಯಗಳಿಲ್ಲದ ಕಾರಣ ಕರ್ನಾಟಕವನ್ನು ಅಥವಾ ಇತರ ಜಿಲ್ಲೆಗಳನ್ನು ಆಶ್ರಯಿಸಬೇಕಾದಂತಹ ಒಂದು ವಿಷಯ ನಮ್ಮ ಎಲ್ಲರ ಮುಂದಿದೆ. ಆದ ಕಾರಣ ಕಾಸರಗೋಡು ಜಿಲ್ಲೆಯಲ್ಲಿ ಭೂಮಿ ಲಭ್ಯ, ಕಾಸರಗೋಡು ಜಿಲ್ಲೆಯಲ್ಲಿ ಅಗತ್ಯವಾದಂತಹ ಸರ್ಕಾರಿ ಭೂಮಿ ಲಭ್ಯವಿದೆ. ಆದ ಕಾರಣ ಈ ಸರ್ಕಾರಿ ಭೂಮಿಯನ್ನು ಕೇಂದ್ರ ಸರ್ಕಾರದ ಖಾತೆಗೆ ಬಿಟ್ಟುಕೊಟ್ಟು ಇಲ್ಲಿ ಏಮ್ಸ್ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇವೆ. ಕೇರಳದಲ್ಲಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇಲ್ಲದ ಏಕೈಕ ಜಿಲ್ಲೆ ಕಾಸರಗೋಡಾಗಿದೆ. ಎಂಡೋ ಸಂತ್ರಸ್ತರು ಅತಿ ಹೆಚ್ಚು ಮಂದಿ ಇರುವ ಕಾಸರಗೋಡಿನಲ್ಲಿ ಪ್ರತ್ಯೇಕ ಚಿಕಿತ್ಸಾ ಕೇಂದ್ರ ಆರಂಭಿಸಬೇಕೆಂದು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ನಿರ್ದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಮಂಜೂರುಗೊಳಿಸಿದ ಏಮ್ಸ್ ಆಸ್ಪತ್ರೆಯನ್ನು ಕಾಸರಗೋಡಿನಲ್ಲಿ ಸ್ಥಾಪಿಸಲು ಕೇರಳ ಸರ್ಕಾರ ಮುಂದಾಗಬೇಕೆಂದು ಶ್ರೀಕಾಂತ್ ಕೆಸಿಎನ್ ನ್ಯೂಸ್ನೊಂದಿಗೆ ಮಾತನಾಡಿ ತಿಳಿಸಿದರು. ಕೇರಳ ಎನ್ಜಿಒ ಅಸೋಸಿಯೇಷನ್ ಆಶ್ರಯದಲ್ಲಿ ಸರ್ಕಾರಿ ನೌಕರರು ವಿವಿಧ ಬೇಡಿಕೆಗಳನ್ನೊಡ್ಡಿ ವಿದ್ಯಾನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ಸತ್ಯಾಗ್ರಹ ನಡೆಸಿದರು. ಯೂನಿಯನ್ನ ಪ್ರಾಂತ್ಯ ಸೆಕ್ರೆಟರಿಯೇಟ್ ಸದಸ್ಯ ಎಸ್ ಅಜಯ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಕರಾಳ PFRDA ನಿಯಮವನ್ನು ಹಿಂತೆಗೆಯಬೇಕು. ಎಲ್ಲ ಪಿಂಚಣಿದಾರರಿಗೂ ನಿಗದಿತ ಪಿಂಚಣಿ ನೀಡಬೇಕು. ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕು. ರಾಜ್ಯ ಸರ್ಕಾರದ ಪರ್ಯಾಯ ನೀತಿಗಳನ್ನು ಬಲಪಡಿಸಬೇಕು. 15ನೇ ಹಣಕಾಸು ಆಯೋಗದ ನೌಕರ ವಿರೋಧಿ ನಿಲುವುಗಳನ್ನು ಹಿಂತೆಗೆಯಬೇಕು. ಭ್ರಷ್ಟಾಚಾರ ರಹಿತ ಹಾಗೂ ಪ್ರಾಮಾಣಿಕ ನಾಗರಿಕ ಸೇವೆಯನ್ನು ಖಾತರಿಪಡಿಸಬೇಕು ಮುಂತಾದ ಬೇಡಿಕೆಗಳಿಗೆ ಒತ್ತಾಯಿಸಿ ಸತ್ಯಾಗ್ರಹ ನಡೆಸಲಾಯಿತು. ಯೂನಿಯನ್ ಪ್ರಾಂತ್ಯ ಸಮಿತಿ ಸದಸ್ಯ ಎಸ್ ಅಜಯ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದರು. സ്വാമിയാദ കമ്മീഷൻ റിപ്പോർട്ട് നടത്തി അദ്ദേഹം നടത്തിയ പഠനങ്ങളുടെ അടിസ്ഥാനത്തിൽ ഒരു കിൻഡൽ നെല്ലിന് ഏറ്റവും കുറഞ്ഞത് 2500 രൂപയാണ് വില കൊടുക്കാൻ കഴിയുന്നത്.
എന്ന് പറഞ്ഞാൽ കേരളത്തിൽ ഇടതുപക്ഷ ജനാധിപത്യ മുന്നണി കൊടുക്കുന്ന 2350 200 കോടി കൊടുത്താൽ സ്വാമിനാഥൻ കമ്മീഷൻ റിപ്പോർട്ടിന്റെ അടിസ്ഥാനത്തിൽ നെല്ലിന് നിശ്ചയിക്കേണ്ട താങ്ങുവിലയാവും. പക്ഷേ ഇപ്പൊ കേന്ദ്ര ഗവൺമെന്റ് തീരുമാനിച്ചത് 1550 കോടി 200 കോടി കൂടി കൊടുക്കാനാണ്. അപ്പൊ 1750 ഇപ്പൊ 4 കൊല്ലമായി വാഗ്ദാനങ്ങൾക്കെതിരെ കൃഷിക്കാരൻ നടത്തിയ സമരങ്ങളിൽ നിന്ന് രക്ഷപ്പെടാൻ കാർഷിക കൃഷിക്കാരെ വഞ്ചിക്കുന്ന നിലപാട് വീണ്ടും ഈ ഗവൺമെന്റ് സ്വീകരിക്കുകയാണ്. ವಿದ್ಯಾನಗರದಲ್ಲಿ ನಡೆದ ಜಾಥಾ ಮತ್ತು ಸತ್ಯಾಗ್ರಹದಲ್ಲಿ ಅಪಾರ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಿದರು. ಎನ್ಜಿಒ ಯೂನಿಯನ್ ಜಿಲ್ಲಾಧ್ಯಕ್ಷ ಎಂ ಚಂದ್ರಶೇಖರನ್, ಜಿಲ್ಲಾ ಕಾರ್ಯದರ್ಶಿ ಕೆಪಿ ಗಂಗಾಧರನ್, ಕೆ ಬಾಲಕೃಷ್ಣನ್, ಪಿ ಜನಾರ್ದನನ್ ಮೊದಲಾದವರು ಮಾತನಾಡಿದರು. ಎಂ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಿದರು. ಹುತಾತ್ಮ ವರದರಾಜ ಪೈ ಬಲಿದಾನ ದಿನವನ್ನು ಕಾಸರಗೋಡಿನಲ್ಲಿ ಆಚರಿಸಲಾಯಿತು. ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸಿಐಟಿ ರಾಜ್ಯ ಉಪಾಧ್ಯಕ್ಷ ಪಿ ರಾಘವನ್ ಉದ್ಘಾಟಿಸಿ ಮಾತನಾಡಿದರು. ವರದರಾಜ ಪೈಗಳ 50ನೇ ವರ್ಷದ ಬಲಿದಾನ ದಿನಾಚರಣೆ ಗುರುವಾರ ಆಚರಿಸಲಾಯಿತು. ಈ ಪ್ರಯುಕ್ತ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣ ಸಮೀಪ ನಡೆದ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸಿಐಟಿಯು ರಾಜ್ಯ ಉಪಾಧ್ಯಕ್ಷರು ಆಗಿರುವ ಪಿ ರಾಘವನ್ ಉದ್ಘಾಟಿಸಿ ಮಾತನಾಡಿದರು. ಸಮರಂಜಿತ ಎತ್ರಯೋ ದಿವಸಗಳೋಳಂ ಪಟ್ಟಣಿ ಕಡಕ್ಕುമ്പോൾ ആ തൊഴിലാളികൾ സഹായിക്കാൻ ആവശ്യമായ ഏർപ്പാട് ചെയ്തു. അതുകൊണ്ടാണ് ഞാൻ പറഞ്ഞത്, തൊഴിലാളികൾ, കൃഷിക്കാർ, വിദ്യാർത്ഥികൾ അവരെല്ലാം സഹായിക്കുന്ന ഒരു സമരമാണ്. ആ സമരത്തിൽ നീണ്ടു പോകുമ്പോൾ ആ സമരത്തെ നശിപ്പിക്കാൻ മുതലാളി ശ്രമിച്ചപ്പോൾ ആ സമരം തകരില്ല എന്ന് പ്രഖ്യാപിച്ചുകൊണ്ട് സമരത്തിൽ അടിയുറച്ചു നിന്ന പ്രവർത്തകരാണ് ഇവരെല്ലാം. ഈ ചടങ്ങ് നിർവഹിക്കുന്നതിന് വേണ്ടി ക്ഷണിച്ചുകൊള്ളുകയാണ്. ഇതക്കു മുതലു സിഐടിയു ജില്ലാ പ്രധാന കാര്യദർശി ടി കെ രാജൻ ധ്വജാരോഹണ ഗൈദ്രു. ബളിക വരദരാജര ഭാവചിത്രക്കെ ഹൂഗുച്ഛ ഇടലായിത്തു. ಸಂಸ್ಮರಣಾ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಬಳಿಕ ವರದರಾಜರ ಬಗೆಗಿನ ನೆನಪುಗಳನ್ನು ಮೆಲುಕು ಹಾಕುವ ಸಂಸ್ಮರಣಾ ಭಾಷಣ ನೆರವೇರಿತು. ಸಭಾ ಕಾರ್ಯಕ್ರಮದಲ್ಲಿ ವರದರಾಜರ ಸಹವರ್ತಿಗಳಾಗಿದ್ದ ಅಡ್ವೊಕೇಟ್ ಪಿ ಕೆ ಮೊಹಮ್ಮದ್, ಬಿ ಶಂಕರಪ್ಪ ನಾಯ್ಕ್ ಸಿನನ್ರನ್ನು ಸನ್ಮಾನಿಸಲಾಯಿತು. ಎ ನಾರಾಯಣ, ಕೆ ಭಾಸ್ಕರ, ಗಿರಿಕೃಷ್ಣ, ಕೆ ರವೀಂದ್ರ, ಮೊಹಮ್ಮದ್ ಹನೀಫ್ ಮೊದಲಾದವರು ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸಿದರು. AIYF ವತಿಯಿಂದ ರಕ್ತದಾನ ಶಿಬಿರ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಜರುಗಿತು. ಮಾಜಿ ಮುಖ್ಯಮಂತ್ರಿ AIYF ಸ್ಥಾಪಕಾಧ್ಯಕ್ಷರಾಗಿದ್ದ ಪಿ ಕೆ ವಾಸುದೇವನ್ ನಾಯರ ಸಂಸ್ಮರಣ ದಿನದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾಜಿ ಮುಖ್ಯಮಂತ್ರಿ AIYF ಸ್ಥಾಪಕಾಧ್ಯಕ್ಷರು ಆಗಿದ್ದ ಪಿ ಕೆ ವಾಸುದೇವನ್ ನಾಯರ್ರವರ ಸಂಸ್ಮರಣಾ ದಿನದಂಗವಾಗಿ AIYF ಕಾರ್ಯಕರ್ತರು ರಕ್ತದಾನ ಶಿಬಿರ ಹಮ್ಮಿಕೊಂಡರು. ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಸಿದ ಶಿಬಿರವನ್ನು AIYF ಜಿಲ್ಲಾಧ್ಯಕ್ಷ ಬಿಜು ಉನ್ನಿತಾನ್ ರಕ್ತದಾನಗೈದು ಚಾಲನೆ ಇತ್ತು. ಬಳಿಕ ನಡೆದ ಸಭೆಯನ್ನು AIYF ಜಿಲ್ಲಾ ಕಾರ್ಯದರ್ಶಿ ಮುಖೇಶ್ ಬಾಲಕೃಷ್ಣ ಉದ್ಘಾಟಿಸಿ ಮಾತನಾಡಿದರು. ಚೆರುಪಕ್ಕಾರದ ಪ್ರಶ್ನೆಗಳನ್ನು ಚೆರುಪಕ್ಕಾರರ ವಿಷಯಗಳಲ್ಲಿ ಇಡಪಟ್ಟುಕೊಂಡು ಒಂದು ಜನಕೀಯ ಇಡಪಟ್ಟು ನಡೆಸಿದ ಶಾಸ್ತ್ರೀಯ ವಿಪ್ಲವ ಯುವಜನ ಸಂಘಟನೆಯಾಣ AIYF. ಶಾಸ್ತ್ರೀಯ ಸೋಷ್ಯಲಿಸಂ ಲಕ್ಷ್ಯಮಾಕಿಯಾನು ನಮ್ಮಳ ಸಂಘಟನೆ ಪ್ರವರ್ತಿಕ್ಕುವುದು. അത്തരമൊരു സാഹചര്യത്തിൽ അദ്ദേഹത്തെക്കുറിച്ച് ഇവിടെ സൂചിപ്പിച്ചു. കേരളം കണ്ട ഏറ്റവും നല്ല മുഖ്യമന്ത്രിമാരിൽ ഒരാളാണ്. ഇടതുപക്ഷ പ്രസ്ഥാനം രൂപീകരിക്കുന്നതിന് വേണ്ടി മുഖ്യമന്ത്രി സ്ഥാനം വലിച്ചെറിഞ്ഞ് ആ മുന്നണി രൂപീകരിച്ചുകൊണ്ട് അതിന് നേതൃത്വം നൽകിയ ആളാണ് സഖാവ് പി കെ. ജില്ലാധ്യക്ഷ ബിജു ഉണ്ണിത്താൻ അധ്യക്ഷത വഹിച്ചു. ജില്ലാ സഹകാര്യദർശി സനോജ് കാടകം സ്വാഗത കാര്യ നിർവഹിച്ചു. ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶೆರೀನಾ ಪಿಎ, ವಲಯಾಧ್ಯಕ್ಷ ಸುನೀಲ್ ಕುಮಾರ್, ರಾಜ್ಯ ಉಪಾಧ್ಯಕ್ಷೆ ಅನಿತಾ ರಾಜ್, ಚಂದ್ರನ್ ನಡ್ಕ, ಯದು ಕೃಷ್ಣ ಕುತ್ತಿಕೋಲ್ ಮೊದಲಾದವರು ಮಾತನಾಡಿದರು. ರಕ್ತದಾನದಲ್ಲಿ ಹಲವಾರು ಕಾರ್ಯಕರ್ತರು ಭಾಗಿಯಾದರು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಹಾಗೂ ಮರ್ಚೆಂಟ್ಸ್ ವೆಲ್ಫೇರ್ ಸೊಸೈಟಿಯ ವರ್ಷಾವಧಿ ಸಭೆ ಜರುಗಿತು. ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯವನ್ನು ಏರ್ಪಡಿಸಲಾಯಿತು. ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯ ಮಂಜೇಶ್ವರ ಘಟಕ ಹಾಗೂ ಮಂಜೇಶ್ವರ ಮರ್ಚೆಂಟ್ ವೆಲ್ಫೇರ್ ಸೊಸೈಟಿಯ ವರ್ಷಾವಧಿ ಮಹಾಸಭೆ ಜರುಗಿತು. ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿಯ ಕಾಸರಗೋಡು ಜಿಲ್ಲಾಧ್ಯಕ್ಷ ಕೆ ಅಹಮದ್ ಶರೀಫ್ ಉದ್ಘಾಟಿಸಿ ಮಾತನಾಡಿದರು. ವಿಭಾಗ ಅಧ್ಯಕ್ಷ ಬಶೀರ್ ಕನಿಲ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೋಸ್ ತೇಯಿಲ್, ಮಂಜೇಶ್ವರ ವಲಯ ಸಮಿತಿ ಅಧ್ಯಕ್ಷ ರಫೀಕ್ ಉಪ್ಪಳ, ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಕೃಷ್ಣ ಶೆಟ್ಟಿಗಾರ್, ಯೂತ್ ವಿಂಗ್ ಅಧ್ಯಕ್ಷ ಆರಿಫ್ ಮಚ್ಚಂಪಾಡಿ, ಮಹಿಳಾ ವಿಂಗ್ ಅಧ್ಯಕ್ಷೆ ಕುಮುದ, ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿಯ ವರ್ಕಾಡಿ ಘಟಕಾಧ್ಯಕ್ಷ ದಿವಾಕರ್ ಎಸ್ಜೆ ಮೊದಲಾದ ಗಣ್ಯರು ಮಾತನಾಡಿದರು.
ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿಯ ಮಂಜೇಶ್ವರ ಘಟಕ ಕಾರ್ಯದರ್ಶಿ ಹಮೀದ್ ಹೊಸಂಗಡಿ ಸ್ವಾಗತ ಕಾರ್ಯ ನಿರ್ವಹಿಸಿ 2017-18 ವರ್ಷದ ವರದಿ ಮಂಡಿಸಿದರು. ಕೋಶಾಧಿಕಾರಿ ಹಸೈನಾರ್ ಲೆಕ್ಕಪತ್ರ ಮಂಡಿಸಿದರು. ಮರ್ಚೆಂಟ್ ವೆಲ್ಫೇರ್ ಸೊಸೈಟಿಯ ಕಾರ್ಯದರ್ಶಿ ನಾರಾಯಣ ವೆಲ್ಫೇರ್ ಸೊಸೈಟಿಯ ವರದಿ ಹಾಗೂ ಲೆಕ್ಕಪತ್ರವನ್ನು ಮಂಡಿಸಿದರು. ಲೆಕ್ಕಪತ್ರ ಮಂಡಿಸಿದ ಬಳಿಕ ಸಭೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯ ಸದಸ್ಯರೋರ್ವರ ಪುತ್ರನನ್ನು ಸನ್ಮಾನಿಸಲಾಯಿತು. ವರ್ಷಾವಧಿ ಮಹಾಸಭೆಯಲ್ಲಿ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯ ಸದಸ್ಯರು ಹಾಗೂ ಮರ್ಚೆಂಟ್ ವೆಲ್ಫೇರ್ ಸೊಸೈಟಿಯ ಸದಸ್ಯರು ಭಾಗವಹಿಸಿದರು. 2011 ಕರಾವಳಿ ಸಂರಕ್ಷಣಾ ಕಾಯ್ದೆಯ ತಳಹದಿಯಲ್ಲಿ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಕಚೇರಿಯ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ಹೊಣೆಗಾರಿಕೆ ಇರುವ ADM ಎನ್ ದೇವಿದಾಸ್ ಅವರ ಅಧ್ಯಕ್ಷತೆಯಲ್ಲಿ ಮಾಹಿತಿ ಸಂಗ್ರಹ ನಡೆಸಲಾಯಿತು. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ವಿಚ್ ಇಸ್ ಅ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ವಿಚ್ ಇಸ್ ಕಮಿಂಗ್ ಅಪ್ ಫಾರ್ ದ ಸ್ಟೇಟ್ ಆಫ್ ಕೇರಳ. ಬೈ ಡಿಸೆಂಬರ್ ವಿಲ್ ಬಿ ಗೆಟಿಂಗ್ ದ ಫಂಡಿಂಗ್ ಅಂಡ್ ವಿ ಹ್ಯಾವ್ ಟೇಕನ್ ನಾರ್ತ್ ಕೇರಳ 175 kilometers ಸ್ಟ್ರೆಚ್ ಆಫ್ ನಾರ್ತ್ ಕೇರಳ ಇಂಟು ದ ಇಂಟಿಗ್ರೇಟೆಡ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಕರಾವಳಿ ಸಂರಕ್ಷಣಾ ಕಾಯ್ದೆ 2011 ತಳಹದಿಯಲ್ಲಿ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮಿನಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಾಹಿತಿ ಸಂಗ್ರಹ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿಯವರ ಹೊಣೆಗಾರಿಕೆ ಇರುವ ADM ಎನ್ ದೇವಿದಾಸರ ಅಧ್ಯಕ್ಷತೆಯಲ್ಲಿ ಜರುಗಿದ ಮಾಹಿತಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಕೇರಳ ಕರಾವಳಿ ಪ್ರದೇಶ ಸಂರಕ್ಷಣಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪದ್ಮಾ ಮೋಹಂತಿ, ರಾಷ್ಟ್ರೀಯ ಭೌಮಶಾಸ್ತ್ರ ಅಧ್ಯಯನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಎನ್ಕೆ ರಾಮಚಂದ್ರನ್, ಪರಿಸರ ಹವಾಮಾನ ಇಲಾಖೆಯ ಇಂಜಿನಿಯರ್ ಪಿ ಕಲಯರ್ಶನ್ ಮೊದಲಾದವರು ಮಾತನಾಡಿದರು. ಬದಿಯಡ್ಕ ಏತಡ್ಕ ಸುಳ್ಯಪದವು ರಸ್ತೆ ಶೋಚನೀಯವಾಗಿದ್ದು ಸರ್ಕಾರಿ ಸಾರಿಗೆ ಬಸ್ಸು ಸಹಿತ ಖಾಸಗಿ ಬಸ್ಸುಗಳು ಸಂಚಾರ ಸ್ಥಗಿತಗೊಳಿಸಿವೆ. ಇದರಿಂದ ಈ ಭಾಗದ ಜನ ಅಕ್ಷರಶಃ ಸಂಕಷ್ಟಕ್ಕೀಡಾಗಿದ್ದು ಪಟ್ಟಣಕ್ಕೆ ಬರಲು ಪರ್ಯಾಯ ವ್ಯವಸ್ಥೆ ಹುಡುಕುವಂತಾಗಿದೆ. ರಸ್ತೆಯ ಕಳಪೆ ಕಾಮಗಾರಿಯೇ ಈ ದುಸ್ಥಿತಿಗೆ ಕಾರಣವೆನ್ನಲಾಗಿದೆ. ಬದಿಯಡ್ಕ ಏತಡ್ಕ ಸುಳ್ಯಪದವು ರಸ್ತೆ ಮಳೆಯಿಂದಾಗಿ ಡಾಮರು ಎದ್ದು ಹೋಗಿ ಶೋಚನೀಯವಾಗಿದ್ದು ರಸ್ತೆಯ ಗುಣಮಟ್ಟದ ಬಗ್ಗೆ ಈ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಎಷ್ಟು ಹದಗೆಟ್ಟಿದೆ ಎಂದರೆ ಕಾಸರಗೂಡಿನಿಂದ ನೆಲ್ಲಿಕಟ್ಟೆ ಮಾರ್ಗವಾಗಿ ಕಿನ್ನಿಂಗಾರು ಸಾಗುತ್ತಿದ್ದ ಕೇರಳ ಸಾರಿಗೆ ನಿಗಮದ ಬಸ್ಸು ಹಾಗೂ ಮುಳ್ಳೇರಿಯ ನೆಟ್ಟಣಿಗೆ ಸುಳ್ಳೆಪದವು ಮೂಲಕ ಪುತ್ತೂರಿಗೆ ಹೋಗುತ್ತಿದ್ದ ಕರ್ನಾಟಕ ಸಾರಿಗೆ ನಿಗಮ ಬಸ್ಸು ಸಂಚಾರ ಮೊಟಕುಗೊಳಿಸಿದೆ. ಮುಳ್ಳೇರಿಯದಿಂದ ಕಿನ್ನಿಂಗಾರಿಗೆ ಕೆಲ ಬಸ್ಸುಗಳು ತಮ್ಮ ಕೆಲ ಸರ್ವಿಸ್ಗಳನ್ನು ಕಡಿತಗೊಳಿಸಿವೆ. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರ ರಸ್ತೆ ದುರಸ್ತಿಗೊಳಿಸಬೇಕು ಹಾಗೂ ರಸ್ತೆಯನ್ನು ಕಾಮಗಾರಿ ನೀಡುವಾಗ ಗುಣಮಟ್ಟ ಕಾಯ್ದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸುಳ್ಳೆಪದವು ಏತಡ್ಕ ಬದ್ಯಡ್ಕ ಈ ಒಂದು ರೋಡ್ಲಿ ಒಂದು ವಾಹನ ಸಂಚರಿಕಾನಿ ವೆರಿಯ ಕಷ್ಟ ಇದೆ. ಅದಕ್ಕೊಂಡು ಒಡನೆ ಇಂಡೆ ಬರ್ಡ್ ಎಲ್ಲ ಪ್ಯಾಚ್ ವರ್ಕ್ಗಳು ಎಲ್ಲ ಈ ಮೈಕಾಲ್ ಕೈಯಿಂದ ಮುಂಬೈಟ್ ಕೇಳೋಣ. ಇಲ್ಲಾಂಗೆ ಸ್ಕೂಲ್ ಬಂದ ಪುಳ್ಳರ್ಕ್ ಆರೋಗ್ಯ ಇಲ್ಲದ ಸ್ಥಿತಿ ಇಲ್ಲ ಮನುಷ್ಯಮಾರ್ಕ್ ಎಲ್ಲರಿಗೂ ಒಳರೆ ಬುದ್ಧಿಮುಟ್ಟಾಯ್ನು. ಅದಕ್ಕೊಂಡು ಕೊರೆಯ ಸಮರಗಳೆಲ್ಲ ತಿರುವನಂತಪುರ ಜನಗಳು ಕತ್ತಲ ಸಮರವನ್ನು ಕೇಳು. ಇದೇ ತಾನೆ ನಿರವಧಿ ಅಂಗವೈಕಲ್ಯ ಸಂಭವಿಸ ಒರುಪಾಡ್ ಆಳ್ಕಾ ഈ മൂന്ന് ഗ്രാമപഞ്ചായത്തിലും എൻമകജെ വെള്ളൂർ കുമ്പരാജ ഗ്രാമപഞ്ചായത്തിൽ ഉണ്ട്. ഈ ഒരു ശോചനീയമായ അവസ്ഥ എല്ലാവരും ബന്ധപ്പെട്ട അധികാരികളും സർക്കാരും അങ്ങനെ എല്ലാ ജനപ്രതിനിധികളും ഏറ്റെടുത്ത് ഈ ഒരു ശോചനീയമായ അവസ്ഥയ്ക്കെതിരെ കടുത്തൊരു നിലപാട് തന്നെ നീതിപരമായൊരു നിലപാട് തന്നെ എടുക്കണം ಎನ್ನ ಒಂದು ತಾಳ್ಮೆಯ ಅಪೇಕ್ಷೆಯಾನ. ಮಳೆಯನ್ನು ಪ್ರೀತಿಸುತ್ತಿದ್ದ ಮಳೆಯ ವೈವಿಧ್ಯತೆಯನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಗುಡ್ಡ ಪರ್ವತಗಳನ್ನು ಹತ್ತಿ ಸಾಹಸಿಕತೆ ಮೆರೆದ ಅಪೂರ್ವ ಛಾಯಾಗ್ರಾಹಕರಾಗಿದ್ದರು ವಿಕ್ಟರ್ ಜಾರ್ಜ್ ಎಂದು ಅರಣ್ಯ ಇಲಾಖೆ ರೇಂಜ್ ಅಧಿಕಾರಿ ಎಂ ಜೋಶಿಲ್ ಅಭಿಪ್ರಾಯಪಟ್ಟರು. ಅವರು ಪತ್ರಿಕಾ ಛಾಯಾಗ್ರಾಹಕರಾಗಿದ್ದ ವಿಕ್ಟರ್ ಜಾರ್ಜ್ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಸರಗೋಡ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ವಿಕ್ಟರ್ ಜಾರ್ಜ್ ಸಂಸ್ಮರಣಾ ಕಾರ್ಯಕ್ರಮವನ್ನು ಸಾಮಾಜಿಕ ಅರಣ್ಯ ಇಲಾಖೆ ವಲಯಾಧಿಕಾರಿ ಎಂ ಜೋಶಿಲ್ ಉದ್ಘಾಟಿಸಿದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಟಿಎ ಶಾಫಿ ಅಧ್ಯಕ್ಷತೆ ವಹಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಾಂತ್ಯ ಸಮಿತಿ ಸದಸ್ಯ ಪಿ ಸುರೇಶ್, ರಾಜೇಶ್ ನೋಯಲ್, ಸನ್ನಿ ಜೋಸೆಫ್, ರಾಮನಾಥ್ ಪೈ, ಬಿನೋಯ್ ಮ್ಯಾಥ್ಯೂ, ಅಬ್ದುಲ್ ರಹಮಾನ್ ಆಲೂರ್, ಎಂಬಿ ಶರತ್ ಚಂದ್ರನ್, ಕೆವಿ ಪದ್ಮೇಶ್, ರವೀಂದ್ರ ರಾವಣೇಶ್ವರ ಮೊದಲಾದವರು ಮಾತನಾಡಿದರು. ಶಾಲೆಗಳಲ್ಲಿ ಶುಕ್ರವಾರದಿಂದ ಈ ತಿಂಗಳ 27 ತನಕ ಚಂದ್ರೋತ್ಸವ ಆಚರಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಇದಕ್ಕಾಗಿ ಕಳೆದ ದಿನ ಜಿಲ್ಲೆಯ ಕೆಲ ಆಯ್ದ ಶಿಕ್ಷಕರಿಗೆ ಮೇಲಂಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಾಗಾರವನ್ನು ಏರ್ಪಡಿಸಲಾಯಿತು. ಶಾಲೆಗಳಲ್ಲಿ ಚಂದ್ರಪಕ್ಷಾಚರಣೆ ಇದೇ ಶುಕ್ರವಾರದಿಂದ ಆರಂಭಗೊಳ್ಳಲಿದೆ. 5 ಗ್ರಹಗಳು ಆಕಾಶಕಾಯದಲ್ಲಿ ಏಕಕಾಲಕ್ಕೆ ಕಾಣಿಸಿಕೊಳ್ಳುವ ಅಪರೂಪದ ದೃಶ್ಯಕ್ಕೆ ಶುಕ್ರವಾರ ಸಾಕ್ಷಿಯಾಗಲಿದೆ.
ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಕಾರ್ಯಕ್ರಮ ಈ ತಿಂಗಳ 27 ತನಕ ಮುಂದುವರಿಯಲಿದೆ. ಸೌರವ್ಯೂಹದಲ್ಲಿ ಬುಧ, ಶುಕ್ರ, ಮಂಗಳ, ಗುರು, ಶನಿ ಎಂಬಿಯ 5 ಗ್ರಹಗಳು ಶುಕ್ರವಾರ ಆಕಾಶಕಾಯದಲ್ಲಿ ಏಕಕಾಲಕ್ಕೆ ಕಾಣಿಸಲಿದೆ. 27ಕ್ಕೆ ಮಂಗಳನೊಂದಿಗೆ ಚಂದ್ರಗ್ರಹಣ ಗೋಚರವಾಗಲಿದೆ. 2 ವಾರಗಳ ಕಾಲ ನಡೆಯಲಾಗುವ ಚಂದ್ರೋತ್ಸವ ಕಾರ್ಯಕ್ರಮದಲ್ಲಿ ಆಕಾಶ ನಿರೀಕ್ಷಣೆ, ಚಿತ್ರ ಪ್ರದರ್ಶನ, ಭೂಪಟ ನಕ್ಷೆ ನಿರ್ಮಾಣ, ವಿಡಿಯೋ ಪ್ರದರ್ಶನ, ಆಕಾಶಗೋಳಕ್ಕಿರುವ ಕಾಲ್ಪನಿಕ ಪ್ರಯಾಣ ಮೊದಲಾದ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಇದಕ್ಕಾಗಿ ಶಾಲಾ ಚಟುವಟಿಕೆಯ ಕ್ಯಾಲೆಂಡರ್ ನಿರ್ಮಿಸಲು, ಶಾಲಾ ಮಟ್ಟದಲ್ಲಿ ಚಟುವಟಿಕೆಗಳನ್ನು ವಿಸ್ತರಿಸಲು ಜಿಲ್ಲೆಯಿಂದ ಆಯ್ಕೆಯಾದ LPUP ಹೈಸ್ಕೂಲ್ ಹಾಗೂ ಹೈಯರ್ ಸೆಕೆಂಡರಿ ಶಾಲೆಯ ಶಿಕ್ಷಕರಿಗಾಗಿ ತರಬೇತಿ ಸಂಘಟಿಸಲಾಯಿತು. ಕಾಂಜಂಗಾಡ್ನ ಮೇಲಂಗೋಟ್ AC ಕಣ್ಣಂದಾನ್ ಸ್ಮಾರಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಹೊಸದುರ್ಗ ಜಿಲ್ಲಾ ಶಿಕ್ಷಣಾಧಿಕಾರಿ ಪಿ ಜಯರಾಜ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಗಂಗಾಧರನ್ ತರಗತಿ ನಡೆಸಿಕೊಟ್ರು. ಶಾಲಾ ಮುಖ್ಯೋಪಾಧ್ಯಾಯ ಕೊಡಕಾಡ್ ನಾರಾಯಣ ಅಧ್ಯಕ್ಷತೆ ವಹಿಸಿದ್ರು. ಚಂದ್ರಪಕ್ಷವನ್ನು ಭಾರೀ ಅದ್ದೂರಿಯಿಂದ ಆಚರಿಸಲು ಶಾಲೆಗಳು ಸಿದ್ಧತೆ ನಡೆಸುತ್ತಿವೆ. ಅನಿವಾಸಿ ಭಾರತೀಯರಿಗೆ ಮಾಸಿಕ ತಲಾ 5,000 ರೂಪಾಯಿ ಪಿಂಚಣಿ ನೀಡಬೇಕೆಂದು ಕೇರಳ ಪ್ರವಾಸಿ ಸಂಘ ಜಿಲ್ಲಾ ಉಪಾಧ್ಯಕ್ಷ PK ಅಬ್ದುಲ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಿನಾನೂರು ವಲಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕೇರಳ ಪ್ರವಾಸಿ ಸಂಘ ಕಿನಾನೂರು ವಲಯ ಸಮ್ಮೇಳನ ಮುಕ್ತಾಯಗೊಂಡಿತು. ಚಾಯೋತು ಕಿನಾನೂರು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಸಮಾರೋಪ ಸಭೆಯನ್ನು ಸಮಿತಿ ರಾಜ್ಯ ಉಪಾಧ್ಯಕ್ಷ PK ಅಬ್ದುಲ್ಲಾ ಉದ್ಘಾಟಿಸಿ ಮಾತನಾಡಿದರು. രൂപപ്പെട്ട കേരള സംസ്ഥാനം ഭാഷാടിസ്ഥാനത്തിൽ രൂപപ്പെട്ടപ്പോൾ, അതുപോലെ 1950 പ്രഥമ നിയമസഭാ തെരഞ്ഞെടുപ്പിൽ കേരളത്തിൻ്റെ ലോകത്തിൻ്റെ സാമൂഹ്യ ജീവിത ഗതിക്രമങ്ങൾ മാറ്റിമറിക്കപ്പെടുന്നതിന് വേണ്ടി പ്രോജ്ജലമായ പോരാട്ടം നടത്തിയിട്ടുള്ള ഏറ്റവും പ്രധാനപ്പെട്ട സാമൂഹ്യ പരിഷ്കരണ പ്രസ്ഥാനത്തിൻ്റെ ആളുകൾ അധികാരത്തിൽ വന്നു. 60 ವರ್ಷ ದಾಟಿದ ಎಲ್ಲ ಪ್ರವಾಸಿಗಳಿಗೂ ಮಾಸಿಕ ತಲಾ 5,000 ರೂಪಾಯಿ ಪಿಂಚಣಿ ನೀಡಬೇಕೆಂಬ ಬೇಡಿಕೆಯು ಸಮ್ಮೇಳನದಲ್ಲಿ ಮಂಡಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ PChandra, ವಲಯ ಕಾರ್ಯದರ್ಶಿ ಕಂಡತಿಲ್ ರಾಮಚಂದ್ರ, KMohan ಶಶಿಧರನ್, M ಅಬ್ದುಲ್ ರೆಹಮಾನ್, ಸೇದು ಮಾಧವನ್, KP ರಾಘವನ್ ಮೊದಲಾದವರು ಮಾತನಾಡಿದರು. ಕಾಂಜಂಗಾಡಿನ ನೆಹರು ಕಾಲೇಜಿನಲ್ಲಿ ಶೂಟೌಟ್ ಕಾಲ್ಚೆಂಡು ಸ್ಪರ್ಧೆ ಏರ್ಪಡಿಸಲಾಯಿತು. ಕಾಲೇಜಿನ ಕಾಮರ್ಸ್ ವಿಭಾಗದ ವತಿಯಿಂದ ಸ್ಪರ್ಧೆ ನಡೆಸಲಾಯಿತು. ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಉತ್ಸಾಹ ಕಾಂಜಂಗಾಡ್ನ ನೆಹರು ಕಾಲೇಜಿಗೂ ತಟ್ಟಿದೆ. ಕಾಲೇಜಿನ ಕಾಮರ್ಸ್ ವಿಭಾಗದ ವತಿಯಿಂದ ಶೂಟೌಟ್ ಕಾಲ್ಚೆಂಡು ಸ್ಪರ್ಧೆ ಜರುಗಿತು. ಕಾಲೇಜು ಪ್ರಾಂಶುಪಾಲ ಟಿ ವಿಜಯನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಲೇಜು ಕಾಮರ್ಸ್ ವಿಭಾಗ ಮುಖ್ಯಸ್ಥ ಟಿ ವಿಜಿಶಾ ಅಧ್ಯಕ್ಷತೆ ವಹಿಸಿದರು. ಈ ವಿಜಯ್ ಕುಮಾರ್, A. ಸಬಿತಾ, KRamya, GK Amrita, TV ನಿಧಿನ, ಶ್ರುತಿ, ಸಿದ್ಧಾರ್ಥ ಮೊದಲಾದವರು ಮಾತನಾಡಿದರು. ಬಳಿಕ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಪಾಲ್ಗೊಳ್ಳಿಸಿ ಶೂಟೌಟ್ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯ ಅಂಶಗಳು. ಕೇರಳಕ್ಕೆ ಮಂಜೂರಾದ ಏಮ್ಸ್ ಆಸ್ಪತ್ರೆಯನ್ನು ಕಾಸರಗೋಡಿನಲ್ಲಿ ಸ್ಥಾಪಿಸಲು ಜಿಲ್ಲಾ ಪಂಚಾಯತ್ ಆಗ್ರಹ. BJP ಸದಸ್ಯ ಕೆ ಶ್ರೀಕಾಂತ್ ಮಂಡಿಸಿದ ಪ್ರಸ್ತಾವನೆಗೆ ಸರ್ವಾನುಮತದಿಂದ ನಿರ್ಣಯ ಅಂಗೀಕಾರ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ NGO ಯೂನಿಯನ್ ಆಶ್ರಯದಲ್ಲಿ ಕಲೆಕ್ಟ್ರೇಟ್ ಮಾರ್ಚ್. ಧರಣಿ ಸತ್ಯಾಗ್ರಹ, ಅಪಾರ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಭಾಗಿ. ವರದರಾಜಪ್ಪ ಬಲಿದಾನ ದಿನಾಚರಣೆ. ಹೊಸ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರಿಂದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. CITU ರಾಜ್ಯ ಉಪಾಧ್ಯಕ್ಷ PRaghavan ಉದ್ಘಾಟನೆ. ಮಾಜಿ ಮುಖ್ಯಮಂತ್ರಿ PK ವಾಸುದೇವನ್ ನಾಯರ್ ಸಂಸ್ಮರಣಾ ದಿನಾಚರಣೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಗುರುವಾರ ನಡೆಯಿತು. AIYF ಕಾರ್ಯಕರ್ತರಿಂದ ರಕ್ತದಾನ ಶಿಬಿರ. ವ್ಯಾಪಾರ ವ್ಯವಸಾಯ ಏಕೋಪನ ಸಮಿತಿ ಹಾಗೂ ಮರ್ಚೆಂಟ್ಸ್ ವೆಲ್ಫೇರ್ ಸೊಸೈಟಿಯ ವರ್ಷಾವಧಿ ಮಹಾಸಭೆ ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮ. 2011 ಕರಾವಳಿ ಸಂರಕ್ಷಣಾ ಕಾಯ್ದೆಯ ತಳಹದಿಯಲ್ಲಿ ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹ. ಜಿಲ್ಲಾಧಿಕಾರಿ ಕಾರ್ಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ಈ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.